ನಿಮಗೆ ಬಳ್ಳಾರಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇನ್ನು ಬಹಳ ಸೀಟ್ಗಳು ಓಪನ್ ಅಪ್ ಆದಂಗಿಲ್ಲ ವೆರಸ್ ದಾವಣಗೆರೆ ಎಲ್ಲ ಓಪನ್ ಅಪ್ ಆದಂಗಿದೆ ಲುಕ್ಸ್ ಲೈಕ್ ದಾವಣಗೆರೆ ಇಸ್ ಹೆಡಿಂಗ್ ಫಾರ್ ಎ ಟ್ರಮೆಂಡ್ ಪರ್ಫಾರ್ಮೆನ್ಸ್ ಆಗ್ಬಿಡಬಹುದು ಕಾಂಗ್ರೆಸ್ಗೆ ಅಂತ ಕಾಣುತ್ತೆ ಶಿವಮೊಗ್ಗ ಉಡುಪಿ ಎಲ್ಲ ಪೂರ್ತಿ ಓಪನ್ ಅಪ್ ಆಗಿವೆ ಅಂದ್ರೆ ಆ ಕ್ಷೇತ್ರಗಳ ಫಲಿತಾಂಶಗಳು ಒಂದೇ ಸುತ್ತು ಎರಡನೇ ಸುತ್ತು ದಾಟ ಹೊರಗೋಟ ಹೋಗ್ತಾ ಇದೆ ಕೋಲಾರ ಇನ್ನು ಪೂರ್ತಿ ಆಗಿಲ್ಲ ನೋಡಿ ಮಂಡ್ಯ ಆಗಿಲ್ಲ ಹಾಗಾಗಿ ನಿಮಗೆ ಜೆಡಿಎಸ್ 15 ರಲ್ಲೇ ಕೂತಿರುತ್ತೆ ಹಾಸನ ಆಗಿಲ್ಲ ನೋಡಿ ಹಾಗಾಗಿ ಜೆಡಿಎಸ್ 15 ರಲ್ಲೇ ಇದೆ ನಿಮಗೆ ಮುನ್ನಡೆಗಳು ಇದು ಪೂರ್ತಿ ಓಪನ್ ಆದ ತಕ್ಷಣ ಆಟೋಮ್ಯಾಟಿಕಲಿ ಜೆಡಿಎಸ್ 25 ಇನ್ಕ್ರೀಸ್ ಆಗಬಹುದು 26 30 ಕೋ ಅಷ್ಟಕ್ಕೆ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿ ಮುನ್ನಡೆಗಳು ಅಯ್ಯೋ ರಂಗನಾಥ್ ಹೇಳ್ತಾ ಇದ್ದಾರೆ ಎಲ್ಲ ಗೆದ್ದೆ ಆಗಿರಬೇಕು ಬಿಡು ಹಾಗಾದ್ರೆ ಅವರು ಗೊತ್ತಿರುತ್ತೆ ಇನ್ಫರ್ಮೇಷನ್ ಎಲ್ಲ ಇಂಟರ್ನಲಿ ಅಂತ ಅನ್ಕೋಬೇಡಿ ಹಾಗಾಗಿ ಬೆಂಗಳೂರು ನಗರನೇ ಇನ್ನು ಪೂರ್ತಿ ಓಪನ್ ಅಪ್ ಆದಂಗೆ ಕಾಣಿಸ್ತಾ ಇಲ್ಲ ನಮಗೆ ಎಲ್ಲ ಕಡೆನಲ್ಲಿ ನಿಧಾನಕ್ಕೆ ಬರ್ತಾ ಇದೆ ಬರುತ್ತೆ ಇನ್ನೊಂದು 15 ನಿಮಿಷದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನನ್ನ ಪ್ರಕಾರ ಮೊದಲನೆಯ ಸುತ್ತು ಮುಗಿದಿದೆ ಈಗಲೇ ಮುಗಿದಿದೆ ಎಕ್ಸೆಪ್ಟ್ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮತ ಎಣಿಕೆ ಅಧಿಕಾರಿ ಅವರ ಸಮಸ್ಯೆಯಿಂದ ಏನಾದರೂ ತಾಂತ್ರಿಕವಾಗೋ ಅಥವಾ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸ್ವಲ್ಪ ಟಫ್ ಎಲ್ಲ ಆಗಿ ನೀನು ಮಾಡಿಗಿಡ್ಕೊಂಡ್ಬಿಟ್ರೆ ಬಿಟ್ಟರೆ ನನ್ನ ಪ್ರಕಾರ 224 ಕ್ಷೇತ್ರಗಳಲ್ಲಿ ಈಗ ಮೊದಲನೆಯ ಸುತ್ತು ಮುಗಿದಿರುತ್ತೆ